ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಇವಾಗಿನ ಒಂದು ಅಪ್ಡೇಟ್ ಬರ್ತಿದೆ ಸ್ವಲ್ಪ ದಿನದಿಂದ ಒಂದು ಅಪ್ಡೇಟ್ ಬಂದಿತ್ತು ಒಂದು ಎರಡು ದಿನ ಆಯ್ತು ಅಂತ ಕಾಣಿಸುತ್ತೆ ಸೊ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಗುರು ಅಪ್ಸ್ಟಾಕ್ಸ್ ಮತ್ತೆ ಅನ್ನ ಅಕಾಡೆಮಿ ಅವರು ಐ ಪಿ ಎಲ್ ಸ್ಪಾನ್ಸರ್ಶಿಪ್ನ ಅಂತ ಹೇಳಿದ್ದೆ ನಿಮಗೆ ಮ್ಯಾಟ್ರ್ ಆಗಿ ಆಗುತ್ತೆ ಆಯ್ತಾ ಏನು ಗುರು ಸ್ಪಾನ್ಸರ್ ತಾನೇ ಬಿಟ್ಟಾಕ ಗುರು ಅಂತೆಲ್ಲ ಹೇಳೋಂಗಿಲ್ಲ ನಿಮಗೆ ದುಡ್ಡೇ ಮೇನ್ ಮ್ಯಾಟ್ರ್ ಆಗೋದು ಐ ಪಿ ಎಲ್ ಅಂತ ಒಂದು ವಾರ ಕ್ರಿಕೆಟ್ ಅಂತ ಬಂತು ಅಂದಾಗ ಸ್ಪಾನ್ಸರ್ಸ್ ಎಷ್ಟು ಜಾಸ್ತಿ ಆಗ್ತಾರೋ ಅಷ್ಟೇ ಕ್ವಾಲಿಟಿ ಆಫ್ ದ ಕ್ರಿಕೆಟ್ ಕೂಡ ಜಾಸ್ತಿ ಆಗುತ್ತೆ ಬ್ರಾಡ್ಕಾಸ್ಟಿಂಗ್ ಕ್ವಾಲಿಟಿ ಕೂಡ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಸ್ಪಾನ್ಸರ್ಸ್ ಕಮ್ಮಿ ಆದಂಗೆ ದುಡ್ಡು ಕ್ರಿಕೆಟಲ್ಲಿ ಕಮ್ಮಿ ಆದಂಗೆ ನಿಮಗೆ ಎಲ್ಲ ಥರ ಫೆಸಿಲಿಟೀಸು ಹಾಸ್ಪಿಟಾಲಿಟಿ ಎಲ್ಲ ಏನು ಸಿಗುತ್ತೆ ಅದಂಗೆ ಕಮ್ಮಿ 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 ಆಗ್ತಾ ಬರ್ತಾ ಇರುತ್ತೆ ಸೊ ಇವಾಗ ಐ ಪಿ ಎಲ್ನಿಂದ ಅವರಿಬ್ಬರು ಹೋಗಿದ್ದಾರೆ ಇನ್ನು ಅವರ ಅವಧಿ ಇದ್ದರೂ ಕೂಡ ಬೇರೆಯವರಿಗೆ ಮಾರ್ಕೊಂಡು ಹೋಗಿದ್ದಾರೆ ಅದಿನ್ನ ಗೊತ್ತಿಲ್ಲ ಯಾರು ತೊಗೊಂಡಿದ್ದಾರೆ ಅಂತ ಆ್ಯಕ್ಚುಲಿ ಒಟ್ಟಲ್ಲಿ ಅಪ್ಸ್ಟಾಕ್ಸ್ ಮತ್ತು ಅನ್ನ ಅಕಾಡೆಮಿ ಅವರು ಈಚೆ ಹೋಗಿದ್ದಾರೆ ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಬಿ ಸಿ ಸಿಗೆ ಇನ್ನೂ ಒಂದು ಹೊಡೆತ ಬಿದ್ದಿದೆ ಜೊತೆಗೆ ಐ ಸಿ ಸಿಗೂ ಕೂಡ ಹೊಡೆತ ಬಿದ್ದಿದೆ ಅದೇನು ಅಂತ ನೋಡ್ಬಿಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಬಿ ಸಿ ಸಿ ಐಗೆ ಏನು ಗುರು ಬಿಗ್ ಬ್ಲೋ ಆಗಿರೋದು ಅಂತಂದರೆ ಅವರ ಟೈಟಲ್ ಸ್ಪಾನ್ಸರ್ ಯಾರು ಇದ್ದಿದ್ದು ಇವಾಗ ಅಂದರೆ ಪೇ ಟಿ ಎಮ್ ಅವರು ಪೇ ಟಿ ಎಮ್ ಟ್ರೋಫಿನ ಕೊಡ್ತಾ ಇದ್ದಿದ್ದು ಇಂಡಿಯಾದಲ್ಲಿ ಹೋಮಲ್ಲಿ ಏನಾದರೂ ಸೀರೀಸ್ಗಳಾಯಿತು ಅಂತಂದರೆ ಪೇ ಟಿ ಎಮ್ ಟ್ರೋಫಿ ಪೇ ಟಿ ಎಮ್ ಟ್ರೋಫಿ ಅದು ಇದು ಅಂತೆಲ್ಲ ಕೊಡ್ತಿದ್ರು ಗೊತ್ತು ತಾನೆ ವಿಕೆಟ್ ಮೇಲೂ ಕೂಡ ಸ್ಟಂಪ್ಸ್ ಮೇಲೂ ಕೂಡ ಪೇ ಟಿ ಎಮ್ ಅಂತ ಬರೆದಿತ್ತು ಸೊ ಇವಾಗ ಅವರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಗುರು ಪೇ ಟಿ ಎಮ್ ಅವರು ಇವಾಗ ಮಾಸ್ಟರ್ ಕಾರ್ಡ್ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಆ ಅಮೌಂಟು ಆ ಟ್ಯಾಕ್ಸಬಲ್ ಅಮೌಂಟು ಅದು ಇದೆಲ್ಲ ಅದರೆಲ್ಲ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ನಿಮಗೆ ಒಟ್ಟಿನಲ್ಲಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ರೀಸನ್ ಸಿಂಪಲು ಅವ್ರಿಗೇನೋ ಎಕನಾಮಿಕಲಿ ಏನೋ ಅಷ್ಟೊಂದೇನು ಗ್ರೋತ್ ಇಲ್ಲ ಆ ಕಂಪ್ನಿ ಗೊತ್ತಿರೋದೆ ನಿಮಗೆ ಒಂದು ವರ್ಷ ಕೂಡ ಪೇ ಟಿ ಎಮ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೂಡ ಒಂದು ರೂಪಾಯಿನೂ ಕೂಡ ಲಾಭ ಮಾಡಿಲ್ಲ ಪೇ ಟಿ ಎಮ್ಮು ಅದೇನು ಹೆಂಗೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ ಇನ್ನೂ ಮಾಡ್ತಾ ಇದ್ದಾರೆ ಅದು ಹೆಂಗೆ ನಡೆಸ್ತಾ ಇದ್ದಾರೆ ಕಂಪ್ನಿ ಅಂತಲೇ ಗೊತ್ತಿಲ್ಲ ಟೋಟಲ್ ಆಗಿ ನೀವು ಅವರ ಐ ಪಿ ಒ ಶೇರ್ಸ್ ಅದು ಇದೆಲ್ಲ ನೋಡ್ತಂದ್ರೆ ಸಿಕ್ಕಾಪಟ್ಟೆ ಕಿತ್ಕೊಂಡು ಹೋಗಿರೋದೇನೆ ಅದು ಹೆಂಗೆ ಈ ಕಂಪ್ನಿನ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಮಾತ್ರ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಅಪ್ಲಿಕೇಶನ್ ಇದೆ ಪೇ ಟಿ ಎಮ್ ಇದು ಒಂದಲ್ಲ ಒಂದು ದಿನ ಹೊಗೆ ಹಾಕಿಸ್ಕೊಳ್ಳೋ ಅಂತ ಅಪ್ಲಿಕೇಶನೇ ಒಂದು ವೇಳೆ ಇದೇ ಥರ ಕಂಟಿನ್ಯೂ ಆಯಿತು ಅಂತಂದರೆ ಈ ಟೈಟಲ್ ಸ್ಪಾನ್ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಬಿ ಸಿ ಸಿ ಐ ಜೊತೆ ಇವರು ಅಗ್ರಿಮೆಂಟ್ ಆಗಿದ್ದು 2015 ಹಿಂದೆ ಏನಾಗಿತ್ತೋ ಗೊತ್ತಿಲ್ಲ ನನಗೆ 2015 ಆಗುತ್ತೆ ಒಂದು ಮ್ಯಾಚಿಗೆ 2.4 ಕೋಟಿನ ಕೊಡಬೇಕು ಅಂತ ಆಗುತ್ತೆ ಅದು 2019 ವರೆಗೂ ಕಂಟಿನ್ಯೂ ಆಗುತ್ತೆ ಮತ್ತೆ 2019 ಅಲ್ಲಿ ರಿನ್ಯೂ ಮಾಡ್ಕೊಂತಾರೆ ಮತ್ತೆ ತಗೊಂತಾರೆ ಅದು 3.8 crores 2.4 ಅಲ್ಲ 3.8 crores ರಿನ್ಯೂ ಆಗುತ್ತೆ ಒಂದೊಂದು ಮ್ಯಾಚ್ಗು ಅಷ್ಟು ಕೊಡಬೇಕು ಅಂತ ಟೋಟಲ್ ಆಗಿ 324 crores ಏನೋ ಅಗ್ರಿಮೆಂಟ್ ಆಗಿರುತ್ತೆ ಇದು ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಈ ವರ್ಷದ ಲಾಸ್ಟ್ ವರ್ಗು ಡಿಸೆಂಬರ್ ವರೆಗೂ ಈ ಅಗ್ರಿಮೆಂಟ್ ಇರುತ್ತೆ 22 December ವರೆಗೂ ಇರುತ್ತೆ ಬಟ್ ಇವಾಗ ಅದೇನ ಅನ್ಸ್ತಾ ಗೊತ್ತಿಲ್ಲ ಪೇಟಿಎಂ ಗೆ ಅಲ್ಲಿ ನೋಡ್ರೆ ಎಲ್ಲ ಕ್ರಾಶ್ ಆಗೋಗ್ಬಿಡುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜೊತೆಗೆ ಆಪ್ ಕೂಡ ಉದ್ದಾರ ಆಗ್ತಿಲ್ಲ ಏನು ಆಗ್ತಿಲ್ಲ ಏನು ಗಿಟ್ತಾ ಇಲ್ಲ ಇದನ್ನ ಇಟ್ಕೊಂಡು ಏನ್ ಮಾಡೋಣ ಗುರು ಸುಮ್ಮನೆ ಲಾಸ್ ನಮಗೆ ಒಂದ್ ಮ್ಯಾಚಿಗೆ 3.8 crores ಯಾ ಮಗ ಕೊಡ್ತಾನೆ ಅಂತ ಅನ್ಕೊಂಡು ಇವಾಗ ಮಾಸ್ಟರ್ ಕಾರ್ಡ್ ಗೆ ಇದನ್ನ ಟ್ರಾನ್ಸ್ಫರ್ ಮಾಡಿದ್ರು ಗುರು ಒಟ್ಟಿನಲ್ಲಿ ಮಗ ಪೇಟಿಎಂ ಟ್ರೋಫಿ ಇಷ್ಟು ದಿನ ಆಯ್ತಲ್ಲ 7 ವರ್ಷ ಲಾಂಗ್ ರನ್ ಸಿಕ್ಕಾಪಟ್ಟೆ 7 ವರ್ಷ ಕಂಟಿನ್ಯೂ ಮಾಡೋದು ಅಂದ್ರೆ ಸುಲಭದ ಮಾತು ಅಲ್ವೇ ಅಲ್ಲ ಅದು ಬಿ ಸಿ ಸಿ ಐನ ಮೇನ್ ಸ್ಪಾನ್ಸರ್ ಆಗಬೇಕು ಅಂದ್ರೆ ಲಾಸಲ್ಲಿ ಇಟ್ಕೊಂಡು ಕಂಪ್ನಿ ಬಿ ಸಿ ಸಿ ಐ ಮೇನ್ ಸ್ಪಾನ್ಸರ್ ಆಗಬೇಕು ಒಂದೊಂದು ಮ್ಯಾಚ್ಗೂ ಅಷ್ಟು ಕೊಡಬೇಕು ಅಂದ್ರೆ ಸುಮ್ಮನೆ ಅಲ್ವೇ ಅಲ್ಲ ಇವಾಗ ಬುದ್ಧಿ ಬಂದಿದೆ ಅಂತ ಕಾಣ್ತದೆ ಪೇಟಿಎಂ ಅವ್ರಿಗೆ ನಾನು ಪೇಟಿಎಂ ಟ್ರೋಫಿ ನೋಡಿದಾಗೆಲ್ಲ ಇದೇ ಡೌಟ್ ಬರೋದಾಯ್ತಾ ಅಲ್ಲ ಗುರು ಕಂಪ್ನಿ ಲಾಸಲ್ಲಿ ಐತಾ ಏನು ಗುರು ಇವರು ಮೇನ್ ಸ್ಪಾನ್ಸರ್ ಆಗಿದಾರಲ್ಲ ಅಂತ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಬಟ್ ಇವಾಗ ಬುದ್ಧಿ ಬಂದಿದೆ ವಿತ್ಡ್ರಾ ಮಾಡ್ಕೊಂಡಿದ್ರೆ ಮಾಸ್ಟರ್ ಕಾರ್ಡ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡಿದರೆ ಒಟ್ಟಿನಲ್ಲಿ ಎಂಡ್ ಆಫ್ ಎರಾ ಅಂತ ಹೇಳ್ಬೋದು ಪೇಟಿಎಂ ಟ್ರೋಫಿದು ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ ಬೈಜೂಸು ಜರ್ಸಿ ಸ್ಪಾನ್ಸರು ಟೀಮ್ ಇಂಡಿಯಾಗೆ ಇವರು 86 crores ಸಾಲದಲ್ಲಿದ್ರಂತೆ ಬಿ ಸಿ ಸಿ ಐಗೆ 86 crores ಇನ್ನಾದರೂ ಕೊಟ್ಟಿಲ್ವಂತೆ ಆಲ್ರೆಡಿ ಮ್ಯಾಚಸ್ ಆದ್ರೂ 86 crores ಸಾಲದಲ್ಲಿದ್ರಂತೆ ಸೊ ಇದನ್ನು ಕ್ಲಿಯರ್ ಮಾಡೋದಕ್ಕೆ ಈ ವರ್ಷ ಏನೋ ಟೈಮ್ ಕೊಟ್ಟಿದ್ರಂತೆ ಮಾಡಿಲ್ಲ ಅಂತಂದರೆ ಲೀಗಲ್ ಫಾರ್ಮಾಲಿಟೀಸ್ ಅದು ಇದು ಎಲ್ಲ ಏನೇ ನಡೆಯುತ್ತೋ ಅದೆಲ್ಲ ನಡೆಯುತ್ತಂತೆ ಪ್ರಾಬಬ್ಲಿ ಅದು ಕೂಡ ನೆಕ್ಸ್ಟ್ ವರ್ಷಕ್ಕೆ ಚೇಂಜ್ ಆದರೂ ಆಗ್ಬೋದು ಜರ್ಸಿ ಸ್ಪಾನ್ಸರ್ ಇವಾಗ ಬೈಜೂಸ್ ಇದ್ದಾರೆ ಫಸ್ಟ್ ಸ್ಟಾರ್ ಇದ್ರು ಓಪೋ ಇದ್ರು ಆಮೇಲೆ ಇವರಾಗಿದ್ದಾರೆ ಮುಂದೆ ಬರ್ತಾನೆ ಇರ್ತಾರೆ ಗುರು ಒಟ್ಟಿನಲ್ಲಿ ನಿಮಗೆ ಪೇ ಟಿ ಎಮ್ ಟ್ರೋಫಿ ಇತ್ತಲ್ಲ ಇದು ನಿಮಗೆ ಟೈಟಲ್ ಸ್ಪಾನ್ಸರ್ ಆಗಿದ್ರೆ ಇದೊಂದು ಲಾಂಗ್ ರನ್ ಕೊಟ್ಟಿದ್ರು ಆಲ್ಮೋಸ್ಟ್ 2015 ಇಂದ ನಿಮಗೆ 22 ಅಂತಂದ್ರೆ 7 ವರ್ಷ ಸೆಕೆಂಡ್ ಅಪ್ಡೇಟ್ ಬಂದು ಐ ಸಿ ಸಿ ಸ್ಪಾನ್ಸರ್ಶಿಪ್ ರಿಲೇಟೆಡ್ ಅಪ್ಡೇಟ್ ಇದು ಮೈನ್ ಸ್ಪಾನ್ಸರ್ ಅವ್ರಿಗೆ ಆಗಿದ್ದು ಅಂದ್ರೆ ಐ ಸಿ ಸಿ ಟೈಟಲ್ ಸ್ಪಾನ್ಸರ್ ಆಗಿದ್ದು ಓಪೋ ಅವರು ಇದು 2023 ODI ವರ್ಲ್ಡ್ ಕಪ್ ಮುಗಿಯೋದ್ರವರೆಗೂ ಕೂಡ ಇರುತ್ತೆ ಅವರ ಅಗ್ರಿಮೆಂಟು ಬಟ್ ಇವಾಗಲೇ ವಿತ್ಡ್ರಾ ಮಾಡ್ಕೊಳ್ತಾ ಇದಾರಂತೆ ಇನ್ನು 2 World Cup ಬರುತ್ತೆ T20 ವರ್ಲ್ಡ್ ಕಪ್ ಇದೆ ಜೊತೆ ODI ವರ್ಲ್ಡ್ ಕಪ್ ಇದೆ ಇದಕ್ಕಿಂತ ಮುಂಚೆನೆ ವಿತ್ಡ್ರಾ ಮಾಡ್ಕೊಂಡು ಬೇರೆಯವರಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾ ಇದಾರಂತೆ ಏನಕ್ಕೆ ಅಂತ ಗೊತ್ತಿಲ್ಲ ಓಪೋ ಕಂಪ್ನಿ ಏನಾದ್ರು ಡೌನ್ ಹೋಗ್ತಿದ್ಯಾ ಅದು ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಪೇ ಟಿ ಎಮ್ ಅಂತೂ ಕೆಳಗೆ ಹೋಗ್ತಿದೆ ಓಪೋ ಪ್ರಾಬಬ್ಲಿ ಅದು ಕೂಡ ಹೋಗ್ತಾ ಇರ್ಬೋದು ಕೆಳಗೆ ಅವರ ಶೇರ್ಸ್ ಅದು ಇದು ಇಲ್ಲ ಸೊ ಪ್ರಾಬಬ್ಲಿ ಅದು ಒಂದು ರೀಸನ್ ಇರ್ಬೋದು ಕಂಪ್ನಿ ಇವರಿಂದ ಅಂದರೆ ಐ ಸಿ ಸಿಯಿಂದ ಪ್ರಾಬಬ್ಲಿ ಅವರಿಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂತ ಕಾಣಿಸ್ತದೆ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಸೊ ಸ್ಪಾನ್ಸರ್ಸು ಹಿಂದೆ ಹೋಗ್ತಾ ಇರೋದ್ರಿಂದ ಇದೊಂಥರ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆಯಾ ಸ್ಪಾನ್ಸರ್ಸ್ಗೂ ಮತ್ತು ಕ್ರಿಕೆಟ್ಗೂ ಗೊತ್ತಾಗ್ತಿಲ್ಲ ನನಗೆ ಕಾಮೆಂಟ್ ಸೆಕ್ಷನ್ ನೀವೇ ಕಾಮೆಂಟ್ ಮಾಡಿ ಒಟ್ಟಲ್ಲಿ ಪೇ ಟಿ ಎಮ್ ಟ್ರೋಫಿ ಇಷ್ಟು ವರ್ಷ ಇತ್ತು ಇವಾಗ ಮಾಸ್ಟರ್ ಕಾರ್ಡ್ ಬಂದಿದೆ ಇದು ಎಷ್ಟು ವರ್ಷ ಇರುತ್ತೋ ಅಂತ ಗೊತ್ತಿಲ್ಲ ನೋಡೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ನಿಮ್ಗೆ ಅನಿಸ್ತೀವಿ ವಿಡಿಯೋ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿ ಇಷ್ಟ ಆಗಿತ್ತು ಅಂದರೆ ಸಿಗೋಣ